ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಈ ದಿನ ನಾವು ವಿಶೇಷವಾಗಿ ವಿಶ್ವಮಟ್ಟದ ಸ್ಕೌಟ್ ಮತ್ತು ಗೈಡ್ನ ಜಾಂಬೂರಿ ಕಾರ್ಯಕ್ರಮಕ್ಕೆ ನಮ್ಮ ಹೊಸದುರ್ಗ ತಾಲೂಕಿನಿಂದ ವಿಶೇಷವಾಗಿ 30,000 ಕಾಯಿಗಳನ್ನು, 30 ಕ್ವಿಂಟಲ್ ರಾಗಿಯನ್ನು, ಒಂದು 37 ಪ್ಯಾಕೆಟ್ ಅಕ್ಕಿ, ಒಂದು 10 ಮೂಟೆ ಬೆಲ್ಲ, ಒಂದು 3 ಮೂಟೆ ಬೇಳೆ, 50 ಕೆಜಿ ಕೊಬ್ಬರಿಯನ್ನು ನಾವು ಕಳಿಸ್ತಾ ಇದ್ವಿ. ಇದು ಡಿಸೆಂಬರ್ 21ರಿಂದ 27ರವರೆಗೆ ವಿಶ್ವದ ಬೇರೆ ಬೇರೆ ದೇಶದಿಂದ ಮಕ್ಕಳು ಬರ್ತಾಯಿದ್ದಾರೆ. ಹಾಗೆಯೇ ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಮಕ್ಕಳು ಭಾಗವಹಿಸ್ತಿದ್ದಾರೆ. ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಮಕ್ಕಳು ಭಾಗವಹಿಸ್ತಿದ್ದಾರೆ. ಇಂಥ ಒಂದು ಮಹಾನ್ ಕಾರ್ಯಕ್ರಮಕ್ಕೆ ನಮ್ಮ ಪಿ ಜಿ ಆರ್ ಸಿಂಧಿ ಅವರು ಸಾರಥ್ಯವನ್ನು ವಹಿಸಿದ್ದಾರೆ. ಜೊತೆಗೆ ಮೂಡುಬಿದಿರೆಯ ಆಳ್ವಾಸ್ ಸಂಸ್ಥೆಯ ಮುಖ್ಯಸ್ಥರಾದಂಥ ಡಾಕ್ಟರ್ ಮೋಹನ್ ಆಳ್ವ ಅವರು ಇದರ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಸುಮಾರು ಈಗ 3 ತಿಂಗಳಿಂದ ಇದಕ್ಕೆ ಸಿದ್ಧತೆ ನಡೀತಿದೆ. 100 ಎಕರೆಯಲ್ಲಿ ಈಗಾಗಲೇ ಸ್ಟೇಜ್ಗಳನ್ನು ಹಾಕ್ತಾಯಿದ್ದಾರೆ. ಅತ್ಯಂತ ದೊಡ್ಡ ಕಾರ್ಯಕ್ರಮ. ಮಾನ್ಯ ಮುಖ್ಯಮಂತ್ರಿಯಾದಂಥ ಬಸವರಾಜ ಬೊಮ್ಮಾಯಿ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾರೆ, ಮತ್ತು ಮಾನ್ಯ ಶಿಕ್ಷಣ ಸಚಿವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ, ಮಾನ್ಯ ಗೌಡನವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಸೊ ನಮ್ಮ ತಾಲೂಕಲ್ಲಿ ವಿಶೇಷವಾಗಿ ಭಾಳಷ್ಟು ನಮ್ಮ ಎಸ್ ಡಿ ಎಂ ಸಿ ಅವರು, ಹಿರಿಯ ವಿದ್ಯಾರ್ಥಿಗಳು, ಪೋಷಕರು, ದಾನಿಗಳು, ಮತ್ತು ನಮ್ಮ ಶಿಕ್ಷಕರು, ಶಿಕ್ಷಕ ಸಂಘದ ಪದಾಧಿಕಾರಿಗಳು ಈ ಒಂದು ಕಾಯಿ ಮತ್ತು ರಾಗಿಯನ್ನು ಸಂಗ್ರಹ ಮಾಡುವಲ್ಲಿ ನನ್ನ ಜೊತೆಗೆ ಕೈ ಜೋಡಿಸಿರ್ತಾರೆ. ಹಾಗಾಗಿ ವಿಶೇಷವಾಗಿ ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಅದರಲ್ಲೂ ಪ್ರಮುಖವಾಗಿ ಕಬ್ಲಾ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾವು ಹೋಗಿದ್ದು 1 ಗಂಟೆಯಲ್ಲಿ ಆ ಗ್ರಾಮಸ್ಥರು 2,000 ಕಾಯಿಗಳನ್ನು, 12 ಕ್ವಿಂಟಲ್ ರಾಗಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಆನವಾಳ ಗ್ರಾಮಸ್ಥರು 2,000 ಕಾಯಿ ಕೊಟ್ಟಿದ್ದಾರೆ. ಅತಿಘಟ್ಟ ಗ್ರಾಮಸ್ಥರು, ಲಿಂಗಳ್ಳಿ ಗ್ರಾಮಸ್ಥರು 1,000 ಕೊಟ್ಟಿದ್ದಾರೆ. ದೇವಪುರ ಕೋಡಿಹಳ್ಳಿಯಲ್ಲಿ 800 ಕೊಟ್ಟಿದ್ದಾರೆ. ಹೀಗೆ ಬೇರೆ ಬೇರೆ ಎಲ್ಲ ಕಡೆ, ಎಲ್ಲ ಊರಿನಿಂದ ಅವರಿಗೆ ಶಕ್ತಿಯನುಸಾರ ಕಾಯಿ ಮತ್ತು ಏನು ರಾಗಿಯನ್ನು ಕೊಟ್ಟಿದ್ದಾರೆ. ಖಂಡಿತವಾಗೂ ಇವತ್ತು ಬೆಳಿಗ್ಗೆ ನಮ್ಮ ಯೋಧರು, ನಿವೃತ್ತ ಯೋಧರು, ಅವ್ರದ್ದೊಂದು ಗುಂಪು ಬಂದು ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿ ನಾವು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ, ಮಕ್ಕಳ ಒಂದು ಕಲ್ಯಾಣ ಕಾರ್ಯಕ್ರಮಕ್ಕೆ 17 ಪ್ಯಾಕೆಟ್ ಅಕ್ಕಿಯನ್ನು ಸಮರ್ಪಣೆ ಮಾಡಿದ್ದಾರೆ. ಬೆಲ್ಗೂರು ಮಠದಿಂದ ನಮಗೆ 20 ಪ್ಯಾಕೆಟ್ ಅಕ್ಕಿ, 10 ಮೂಟೆ ಬೆಲ್ಲ, 3 ಮೂಟೆ ಬೇಳೆಯನ್ನು ಸ್ವಾಮೀಜಿಯವರು ಕೊಟ್ಟಿದ್ದಾರೆ. ಹಾಗಾಗಿ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಮನಸ್ಪೂರ್ವಕವಾಗಿ ತುಂಬ ಖುಷಿಯಾಗಿ, ಜನ ಭಾಳ ಉತ್ಸಾಹದಿಂದ ಸಹಾಯ ಮಾಡಿದ್ದಾರೆ, ಅವರೆಲ್ಲರಿಗೂ ಸಹಾಯ ಮಾಡಿದಂಥ ಎಲ್ಲರಿಗೂ ಆಭಾರಿಯಾಗಿದ್ದೇನೆ, ಹಾಗೂ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಅಂತ ನನ್ನ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸ್ಕೌಟ್ ಆ್ಯಂಡ್ ಗೈಡ್ ಕಾರ್ಯಕ್ರಮ, ವಿಶ್ವಮಟ್ಟದ ಕಾರ್ಯಕ್ರಮ, ಮೂಡುಬಿದಿರೆಯಲ್ಲಿ ನಡೀತಾ ಇರತಕ್ಕಂಥದ್ದು ನಮ್ಮೆಲ್ಲರ ಪುಣ್ಯ. ನಮ್ಮ ದೇಶದಲ್ಲೇ, ಅದರಲ್ಲೂ ನಮ್ಮ ತಾಲೂಕಿನಲ್ಲಿ ಅತಿ ಹೆಚ್ಚು ಸ್ಕೌಟ್ ಆ್ಯಂಡ್ ಗೈಡ್ ಮಕ್ಕಳನ್ನು ಆ ಒಂದು ಸಂಸ್ಥೆಗೆ ತೊಡಗಿಸ್ಕೊಂಡು ಅವರ ಒಂದು ಬೌದ್ಧಿಕ ಮಾನಸಿಕ ಮಟ್ಟ ವಿಕಾಸಕ್ಕೆ ಅಡಿಪಾಯ ಆಗ್ತಂಥವರು ನಮ್ಮ ಬಿ ಒ ಜಯಪ್ಪ ಸರ್. ಅದಕ್ಕೆ ಪ್ರೇರಣೆ, ಮುಖ್ಯ ಪ್ರೇರಣೆ ಅಂದರೆ ಮುಖ್ಯ ಆಯುಕ್ತರಾಗಿರ್ತಕ್ಕಂಥ ಪಿ ಜಿ ಆರ್ ಸಿಂಧ್ಯಾಜಿ ಅವರು. ಇವತ್ತು ಅವಶ್ಯಕವಾಗಿ ನೈತಿಕ ಶಿಕ್ಷಣ ಮೌಲ್ಯಗಳು ಕಡಿಮೆ ಆಗ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಅವಶ್ಯಕವಾಗಿ ಸ್ಕೌಟ್ ಆ್ಯಂಡ್ ಗೈಡು ಪ್ರತಿ ಶಾಲೆಯಲ್ಲೂ ಬೇಕಾಗುತ್ತೆ ಅನ್ನೋ ಒಂದು ಮನಗಂಡಂಥ ನಮ್ಮ ಬಿ ಒ ಜಯಪ್ಪನವರು ಪ್ರತಿ ಶಾಲೆಯಲ್ಲೂ ಸಹ ಸ್ಕೌಟ್ ಆ್ಯಂಡ್ ಗೈಡ್ ಘಟಕವನ್ನು ಪ್ರಾರಂಭಿಸಿ ಸಕ್ರಿಯಗೊಳಿಸಿದ್ದಾರೆ. ಜೊತೆಗೆ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮ ನಮ್ಮ ರಾಜ್ಯದಲ್ಲೇ ನಡೀತಾ ಇರತಕ್ಕಂಥದ್ದು ನಮ್ಮೆಲ್ಲರ ಪುಣ್ಯ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದಲ್ಲೇ ಅತಿ ಹೆಚ್ಚು ಮಕ್ಕಳನ್ನು ಸ್ಕೌಟ್ ಆ್ಯಂಡ್ ಗೈಡ್ನಿಂದ ಸುಮಾರು 500 ಮಕ್ಕಳು ಆ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ. ಭಾಗವಹಿಸೋದ್ರ ಜೊತೆಗೆ ರಾಜ್ಯದಲ್ಲೇ ಅತಿ ಹೆಚ್ಚು ದಾನ ನೀಡಿರ್ತಕ್ಕಂಥದ್ದು ಅಂದರೆ ತೆಂಗಿನಕಾಯಿ ಆಗ್ಬೋದು, ರಾಗಿ ಆಗ್ಬೋದು. ರಾಗಿ ರಾಮಧಾನ್ಯವನ್ನು ಇಡೀ ಪ್ರಪಂಚಕ್ಕೆ ಪರಿಚಯಿಸಬೇಕು ಅನ್ನೋ ಮಹದಾಸೆಯನ್ನು ಇಟ್ಕೊಂಡು ನಮ್ಮ ತಾಲೂಕಿನ ರಾಗಿಯನ್ನು ಬಳಸ್ತಾ ಇದ್ದಾರೆ. ಅದು ನಮ್ಮ ಒಂದು ಪುಣ್ಯ. ಜೊತೆಗೆ ಒಂದು 150 ಮಕ್ಕಳ ಒಂದು ಜನಪದ ನೃತ್ಯವನ್ನು ಸಹ ಆ ಒಂದು ಕಾರ್ಯಕ್ರಮದಲ್ಲಿ ಬೃಹತ್ ವೇದಿಕೆಯಲ್ಲಿ ನಮ್ಮ ತಾಲೂಕಿನ ಮಕ್ಕಳು ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಅದಕ್ಕೆ ಈಗಾಗಲೇ ತಾಲೀಮು ಶುರುವಾಗಿದೆ.
ಜೊತೆಗೆ ಇಡಿ ನಮ್ಮ ಮಾಡ್ಕೇರೆ ಹೋಬಳಿನಲ್ಲಿ ತುಂಬಾ ಸಹಕಾರವನ್ನು ನೀಡಿದ್ದಾರೆ ಜೊತೆಗೆ ಜಾನ್ಕಲ್ ಕ್ಲಸ್ಟರ್ ನಲ್ಲಿ ದವಸ ಧಾನ್ಯಗಳನ್ನು ಕೊಡೋದರ ಜೊತೆಗೆ ಈ ದಿನ ಇವತ್ತಿನ ಒಂದು ಸಭೆಯಲ್ಲಿ ಮಕ್ಕಳಿಗೆ ಬಸ್ ಚಾರ್ಜ್ ಅನ್ನು ಕೊಡ್ತೀವಿ ಅಂತ ನಮ್ಮ ಶಿಕ್ಷಕರು ಎಸ್ಟಿಎಂಸಿ ಅವರು ಗ್ರಾಮ ಪಂಚಾಯತಿ ಮೆಂಬರ್ ಮುಂದೆ ಬಂದಿರೋದು ನಮ್ಮೆಲ್ಲರ ಒಂದು ಪುಣ್ಯ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗೋದಕ್ಕೆ ಕಾರಣಕರ್ತರಾಗಿರತಕ್ಕಂತ ನಮ್ಮ ಜಾನ್ಕಲ್ ಕ್ಲಸ್ಟರ್ ಆಗಬಹುದು ಮಾಡ್ಕೇರೆ ಓಬಳಿ ಆಗಬಹುದು ಇಡಿ ತಾಲೂಕಿನ ಎಲ್ಲ ಕಾರ್ಯದರ್ಶಿಗಳು ಆಗಬಹುದು ಸಂಘದವರು ಮತ್ತೆ ನಮ್ಮ ಬಿಓ ಜಯಪರ ಆಗಲಿ ಇಸಿಓ ಎಲ್ಲರೂ ಸಹಕಾರ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ಕಾರಣಕರ್ತರಾಗಿರತಕ್ಕಂತವರು ಎಲ್ಲರಿಗೂ ಜಾಂಬೂರಿ ಕಾರ್ಯಕ್ರಮಕ್ಕೆ ಒಂದು ವಿಶೇಷತೆಯನ್ನು ಕೊಟ್ಟಿರತಕ್ಕಂತದ್ದು ನಮ್ಮ ಹೊಸದುರ್ಗ ತಾಲೂಕು ಹೇಗೆ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಯಾರೂ ಮಾಡದಂತಹ ಅಭೂತಪೂರ್ವ ಕಾರ್ಯವನ್ನು ನಮ್ಮ ಬಿಓ ಆಗಿರತಕ್ಕಂತ ಜಯಪ್ಪ ಸರ್ ಅವರು ಮಾಡಿದ್ದಾರೆ ಹೇಗೆ ಅಂತ ಕೇಳುವಂತ ಪ್ರಶ್ನೆ ಮುಂದೆ ಬಂದ್ರೆ ಯಾವ ರೀತಿ ನಾವು ದಾನವನ್ನು ಮಾಡಿ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬಹುದು ಅನ್ನೋದಕ್ಕೆ ಇದೊಂದು ನಿದರ್ಶನವಾಗಿದೆ ಏನು ನಿದರ್ಶನ ಅಂತ ಮುಂದೆ ಪ್ರಶ್ನೆ ಹಾಕೊಂಡ್ರೆ 30,000 ತೆಂಗಿನಕಾಯಿಗಳನ್ನು 30 ಚೀಲ ಮೂಟೆ ರಾಗಿಯನ್ನು ಹಾಗೂ ಬೇಳೆಗಳನ್ನು ಮತ್ತು ಕೊಬ್ಬರಿಯನ್ನು ವಿಶ್ವಜಾಂಬೂರಿ ಮೂಡುಬಿದಿರೆ ಕಾರ್ಯಕ್ರಮಕ್ಕೆ ಕಳಿಸ್ಕೊಡ್ತಾ ಇದ್ದಾರೆ ಅದು ಯಾವ ರೀತಿ ಅಂದರೆ ಜನಗಳನ್ನು ಮನವೊಲಿಸಿ ಎಸ್ಡಿಎಂಸಿ ಅವರನ್ನು ಮನವೊಲಿಸಿ ಶಿಕ್ಷಕರನ್ನು ಮನವೊಲಿಸಿ ಯಾವ ರೀತಿ ಪ್ರೇರೇಪಿಸಿದರೆ ಯಾವ ರೀತಿ ದಾನಗಳನ್ನು ಕೊಡ್ತಾರೆ ಅಂತಕ್ಕಂಥದ್ದನ್ನು ಎಲ್ಲ ಸ್ಕೌಟ್ ಆ್ಯಂಡ್ ಗೈಡ್ಸ್ ಕಾರ್ಯದರ್ಶಿಗಳಿಗೆ ಓವಳಿ ಮಠದ ಕಾರ್ಯದರ್ಶಿಗಳಿಗೆ ಮಾರ್ಗದರ್ಶನ ಕೊಟ್ಟು ಸ್ವತಃ ಅವರೂ ಕೂಡ ಹೋಗಿ ಈ ದಾನವನ್ನು ಎತ್ತಿಬಿಟ್ಟು ಇವತ್ತು ವಿಶ್ವಜಾಂಬೂರಿಗೆ ಕಳಿಸ್ತಾ ಇದ್ದಾರೆ ಇದು ಅವರ ಒಂದು ಅವರಲ್ಲಿರ್ತಕ್ಕಂಥ ಒಂದು ಒಳ್ಳೆಯ ಗುಣ ಹಾಗೂ ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ಸ್ಕೌಟ್ ಆ್ಯಂಡ್ ಗೈಡ್ಸನ್ನು ಬೆಳೆಸೋದಕ್ಕೆ ಅವರಲ್ಲಿರ್ತಕ್ಕಂಥ ಒಂದು ಪ್ರೇರಪಣಾ ಗುಣ ಅಂತಕ್ಕಂಥದ್ದು ಹೇಳೋದಕ್ಕೆ ಇಚ್ಛೆಪಡ್ತೀನಿ ಅದೇ ರೀತಿಯಾಗಿ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ರೈತರು ಎಲ್ಲ ಪೋಷಕರು ಎಲ್ಲ ಶಿಕ್ಷಕರು ಒಳ್ಳೆಯ ಅಭೂತಪೂರ್ವವಂತಹ ದಾನ ಧರ್ಮಗಳನ್ನು ಮಾಡಿ ನಮ್ಮ ಬಿಒ ಸರ್ ಅವರಿಗೆ ಹಾಗೂ ನಮ್ಮ ತಾಲೂಕಿಗೆ ಒಳ್ಳೆಯ ಹೆಸರನ್ನು ತಂದುಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಈ ಮೂಲಕ ಇಚ್ಛೆಪಡ್ತೀನಿ ಮತ್ತು ನಮ್ಮ ಸಂಘದವರು ಕೂಡ ಮತ್ತು ಸ್ಕೌಟ್ನರ್ಸರು ಕೂಡ ಸಹಕಾರ ಮಾಡಿ ನಮ್ಮ ಬಿಯರವರಿಗೆ ಒಂದು ಸಾಥನ್ನು ಕೊಟ್ಟು ಸರ್ ನೀವು ಯಾವ ರೀತಿ ಮಾರ್ಗದರ್ಶನ ಕೊಡ್ತೀರೋ ಆ ಮಾರ್ಗದರ್ಶನದಲ್ಲಿ ಹೋಗಿ ನಾವು ಈ ಒಂದು ದಾನವನ್ನು ಎತ್ತೋದಕ್ಕೆ ನಾವು ಮುನ್ನುಗ್ತೀವಿ ಅಂತ ಹೇಳ್ಬಿಟ್ಟು ಅವರ ಒಂದು ಮಾರ್ಗದರ್ಶನದಲ್ಲಿ ಎಲ್ಲರೂ ಕೂಡ ಮುನ್ನುಗ್ಗಿ ಈ ಒಂದು ಯಶಸ್ವಿ ಕಾರ್ಯವನ್ನು ಮಾಡಿದರೆ ಅವರೆಲ್ಲರಿಗೂ ಕೂಡ ಹಾಗೂ ವೈಯಕ್ತಿಕವಾಗಿ ನಮ್ಮ ಬಿಒ ಸರ್ಗೂ ಕೂಡ ಧನ್ಯವಾದವನ್ನು ಹೇಳ್ಬಿಟ್ಟು ಒಂದು ವಿಶ್ವ ಜಾಂಬೂರಿ ಕಾರ್ಯಕ್ರಮ ಯಶಸ್ವಿಯಾಗಲಿ ಬಿಂದ್ಯಾ ಸರ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತ ಹೇಳ್ಬಿಟ್ಟು ಅವರಿಗೂ ಕೂಡ ಧನ್ಯವಾದವನ್ನು ಹೇಳ್ತೀನಿ ಈ ಒಂದು ನಮ್ಮ ತಾಲೂಕಿಗೆ ಎಲ್ಲರಿಗೂ ಕೂಡ ವೈಯಕ್ತಿಕವಾಗಿ ಧನ್ಯವಾದ ಹೇಳ್ತೀನಿ ಯಾಕೆಂತಂದ್ರೆ ಈ ರೀತಿಯ ಒಂದು ದಾನ ಧರ್ಮ ಮಾಡಿರ್ತಕ್ಕಂಥದ್ದು ನಮ್ಮ ರಾಜ್ಯದಲ್ಲೇ ನಮ್ಮ ಹೊಸದುರ್ಗ ತಾಲೂಕು ಮತ್ತು ನಮ್ಮ ಬಿಒ ಜಯಪ್ಪ ಸರ್ ಅಂತಕ್ಕಂಥದ್ದನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಸರ್ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ಸುಮ್ಮನಾಗದಿರಿ ಅಂತ ಹೇಳಿಬಿಟ್ಟು ಒಂದು ವಿವೇಕಾನಂದರು ಒಂದು ಇದನ್ನು ಹೇಳಿದ್ದಾರೆ ಅದೇ ಥರ ನಮ್ಮ ಬಿಒಗಳು ನಮ್ಮನ್ನು ಬಿಒ ಜಯಪ್ಪ ಸರ್ ನಮ್ಮನ್ನು ಕೂರ್ಲಿಕ್ಕೂ ಬಿಡ್ತಾ ಇಲ್ಲ ಅಷ್ಟು ಚೆನ್ನಾಗಿ ನಮ್ಮನ್ನೆಲ್ಲ ಪ್ರೇರೇಪಣೆ ಮಾಡಿಬಿಟ್ಟು ಈ ವಿಶ್ವ ಜಾಂಬೂರಿಗೆ ತಯಾರು ಮಾಡಿದ್ದಾರೆ ಸುಮಾರು ಎಲ್ಲ ಹಳ್ಳಿಗಳಲ್ಲೂ ಅರ್ಧರ್ಧ ಗಂಟೆ ಬಂದುಬಿಟ್ಟು ಈ ಥರ ಮಾಡ್ಬೋದಲ್ಲ ಅಂತೇಳ್ಬಿಟ್ಟು ಒಂದು ಬೇಸಿಕ್ ಹೇಳಿಕೊಟ್ರು ಒಂದು ರೋಡಲ್ಲಿ ಅಲ್ಲಿ ಗೊಚ್ಚೆ ಅನ್ನೋದು ನೋಡ್ದಲೆ ಒಂದು ರೋಡು ಇಲ್ದಿದ್ರೂ ಕೂಡ ಒಂದು ಮನೆ ಹತ್ರ ಬಂದುಬಿಟ್ಟು ಈ ಥರ ಇದೆ ಅಂದ ತಕ್ಷಣ ಸರ್ ನಾವು ಕೊಡ್ತೀವಿ ನಾವು ಕೊಡ್ತೀವಿ ಅಂತೇಳಿ ನಮ್ಮ ಕಬ್ಳ ಶಾಲೆಯಲ್ಲಿ ಅತ್ಯಂತ ಹೆಚ್ಚಿನದೊಂದು 12 ಕ್ವಿಂಟಲ್ ರಾಗಿ 3,000 ಕಾಯಿ ಅಂತೇಳ್ಬಿಟ್ಟು ಎಲ್ಲದನ್ನು ಕಲೆಕ್ಟ್ ಮಾಡಿ ಇವತ್ತೆಲ್ಲ ಯೋಗರಾಜ್ ಅವರು ತೊಗೊಂಡು ಬಂದಿದ್ದಾರೆ ಇದಕ್ಕೆಲ್ಲ ಕಾರಣ ನಮ್ಮ ಬಿಒ ಸರ್ ಜಯಪ್ಪ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಕೊನೆಗೂ ನಾವು ವಿಶ್ವ ಜಾಂಬೂರಿ ನೋಡಲಿಕ್ಕೆಲ್ಲ ತಯಾರಾಗಿದ್ದೀವಿ ಅಂತೇಳ್ಬಿಟ್ಟು ಹೇಳಿಬಿಟ್ಟು ಒಂದು 5 ಬಸ್ಸಿನ ವ್ಯವಸ್ಥೆ ಮಾಡ್ತಾರೆ ಅಂತೇಳ್ಬಿಟ್ಟು ಯಾರಾದರೂ ಮುಂದೆ ಬರ್ತಾರೆ ಅಂತೇಳಿ ಕಾದ್ವಿ ಬರಲಿಲ್ಲ ನಾವೇ ಇವಾಗ ಮಕ್ಕಳನ್ನ ರೆಡಿ ಮಾಡ್ಕೊಂಡು ನಮ್ಮ ಶಿಕ್ಷಣ ಸಚಿವರು ಬರ್ತಾರೆ ಎಸ್ ಆರ್ ಬೊಮ್ಮಾಯಿ ಸರ್ ಬರ್ತಾರೆ ಅವ್ರನ್ನೆಲ್ಲ ನೋಡೋಕ್ಕೋಸ್ಕರ ಮಕ್ಕಳು ಎಲ್ಲದಕ್ಕೂ ರೆಡಿಯಾಗಿ ನಾವು ಹೋಗ್ತಾ ಇದ್ದೀವಿ ಏನೇ ಕಷ್ಟ ಆಗಲಿ ನಮ್ಮ ಹೊಸದುರ್ಗ ತಾಲೂಕಿನ ಒಂದು ಶಿಕ್ಷಣ ಇಲಾಖೆಗೆ ನಾವು ಹೆಸರು ತರ್ತೀವಿ ಅಂತೇಳ್ಬಿಟ್ಟು ಈ ಮಾತನ್ನು ಮುಗಿಸ್ತಾ ಇದ್ದೀವಿ ಜಿವಿ ಟಿವಿ ನಿಮ್ಮ ಧ್ವನಿ ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ ಇದು ಕೋಟೆನಾಡಿನ ಕನ್ನಡಿ